ಯಾಕೆ ಮಾಡ್ಲಿ ಗೊತ್ತೇನ್ರಿ, ವಾಟ್ಸ್ಆ್ಯಪ್ನಾಗ ಯಾರ್ದ ಫೋಟೋ ಹಾಕ್ಲಿ ಏನ ಹಾಕ್ಲಿ ಬರೆಯೋದು ಕ್ಯಾಪ್ಷನ್ ಮಾತ್ರ ಫಿಕ್ಸ್ ಹಾಕಿದ್. ಅವ್ರ ತಮ್ಮನ ಫೋಟೋ ಹಾಕ್ತಿದ್ಲ ಕ್ಯಾಪ್ಷನ್ದಾಗ ಮೈ ಬೇಬಿ, ಎರಡು ಕಣ ಒಂದೊಂದು ಹಾರ್ಟ್ ಇರು ಸ್ಮೈಲಿ, ಆ ಬೇಬಿ ನನ್ನ ಡಬಲ್ ಅದ್ರಿ ಅವನ ತಮ್ಮ. ಅವ್ರು ಅವ್ರ ತಂಗ ಅವ್ರ ಅಕ್ಕನ ಫೋಟೋ ಹಾಕ್ತಿದ್ಲ ರೀ, ಹಾಕಿ ಮೈ ಬೇಬಿ. ಅವ್ರ ಅಕ್ಕ ಮೂರು ಬೇಬಿ ಅವ್ರಿ, ಅವನು ಹಾಕ್ತಿದ್ಲ ಅವು ಮೈ ಬೇಬಿ ಬ್ಯಾಕ್ ಮೈ ಬೇಬಿ ನಾಯಿ ಮೈ ಬೇಬಿ. ಆಕಿ ನಂಬರ್ ಮದರ್ ತೇರಿ ಸಾನ್ಸೇವ್ ಮಾಡಿಬಿಟ್ಟಿದ್ದ ನಾ. ಬಟ್ ನೋಡ್ರಿ, ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ದೇವ್ರು ನೆನೆಸ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ ರೀ. ನಾನು ಇವತ್ತು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಲಿಕ್ಕೆ ಬಂದೀನಿ, ಅದಕ್ಕೆ ನಮ್ಮ ಮ್ಯಾನೇಜರ್ ನೆನೆಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮ್ಯಾನೇಜರ್ ಒಬ್ಬ ಇದ್ದಾನೆ ರೀ, ಅವ್ನು ಭಯಂಗಿಲ್ಲ, ಒಟ್ಟ ಭಯಂಗಿಲ್ಲ ರೀ, ಒಟ್ಟ ಭಯಂಗಿಲ್ಲ ಅವ್ನು. ನೋಡ್ರಿ, ಏನು ಹೋದ ವರ್ಷ ಏನು ಹೋದ ಜನದಾಗೇನು ಆ್ಯಂಬುಲೆನ್ಸ್ ಡ್ರೈವರ್ ಆಗಿದ್ದು ಏನು ದೇವ್ರು ಗೊತ್ತ್ರಿ, ಒಟ್ಟ ಯಾರಿಗೆ ಕೆಲಸ ಕೊಡ್ಲಿ ಏನೇ ಕೊಡ್ಲಿ ಹೇಳ್ದು ಅಂದವ. ಫಿನಿಶ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್ ವಿನಾಯಕ್, ದಾಟ್ಸ್ ವಾಟ್ ದ ಎಕ್ಸ್ಪೆಕ್ಟೇಷನ್ ಇಸ್, ಫಿನಿಶ್ ಇಟ್ ಎಸ್ ಎ ಪಿ ಎಸ್ ಸಿ. ಬುರ್ರಿ ಅದ ರೀ ಅವ, ನಾ ಒಂದಿವ್ಸ ಹೊಂಟೇನ್ರಿ. ಹೇ ವಿನಾಯಕ್, ವೇರ್ ಆರ್ ಯು ಗೋಯಿಂಗ್ ಸರ್? ಓಕೆ, ಫಿನಿಶ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಏ ಅರ್ಧ ಹೋಗಿದ್ ಬರಲ್ಲ, ಇನ್ನ ಟ್ರೈ ಮಾಡ್ರಿ, ಆಗೋದಿಲ್ಲ ಅದ. ಬಟ್ ನಮ್ಮ ಮ್ಯಾನೇಜರ್ ತಾನಿದ್ದಲ್ರಿ, ತಾನಿದ್ದಾನಲ್ಲ, ಮೆಚ್ಚಲೇಬೇಕು. ಯಾಕಂದ್ರೆ ಅವ ಯಾವುದೇ ಕೆಲಸ ಮಾಡಲ್ರಿ, ಯಾವುದೇ ಕೆಲಸ ಮಾಡ್ರಿ, ಪಟ 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 ಮುಗಿಸ್ಬಿಡ್ತಾನವ. ಅದಕ್ಕೆ ಒಂದು ಎರಡು ಸಲ ಡಿವೋರ್ಸ್ ಆಗಿದ್ರಿ. ಜೋಕ್ಸ್ ಆಫ್ ಡೀಪ್ ಅದ ರೀ, ಯಾಕಂದ್ರೆ ಒಂದಿಷ್ಟು ಕೆಲಸ ಎಸ್ ಒನ್ ಎಸ್ ಬಸ್ಸಲ್ಲಿ ಮುಗಿಸ್ಬಾರ್ದ್ರಿ. ತೋತೋತೋ ಹಂಗಲ್ಲ ಅಂದ್ರೆ, ಬಾಯ್ದವೇ ನಾನು ಶಾಪಿಂಗ್ ಬಗ್ಗೆ ಮಾತಾಡ್ಲಿತ್ತಿದ್ದೆ. ಓ ಅಲ್ರಿ, ಹುಡುಗರು ಶಾಪಿಂಗ್ ಜಲ್ದಿ ಮುಗೀತದ ರೈ? ಸೊ ನಾವು ಶಾಪಿಂಗ್ ಬಗ್ಗೆ ಮಾತಾಡಿದ್ದೀನಿ, ಎಲ್ಲೆಲ್ಲಿ ಹೊಳ್ಕೊಬೇಡ್ರಿ ನೀವು. ಬಟ್ ಇದು ಕೊರೋನಾ ಬಂದು ಕೊರೋನಾ ಬಗ್ಗೆ ಮಾತಾಡೋಣ ಸ್ವಲ್ಪ, ಯಾಕಂದ್ರೆ ಕೊರೋನಾ ಬಗ್ಗೆ ಜೋಕ್ ಅಂತೂ ಮಾಡಂಗಿಲ್ಲ. ನಮ್ಮ ಅಪ್ಪ ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ ಕಳಿಸಿದ್ರಿ, ಕೊರೋನಾ ಬಗ್ಗೆ ಜೋಕ್ ಮಾಡಿದ್ರೆ ನಿಮಗೆ ಬಂದ್ಬಿಡ್ತ ಅಂತ. ಅದಕ್ಕೆ ನಾ ಚೂರ ಮಾಡ್ತೀನಿ, ಚೂರ ಬರಲಿಲ್ಲ ನಂಗೆ ಅಷ್ಟೇ, ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ಲಿ. ಈಗ ಗೊತ್ತೇನ್ರಿ, ಕೊರೋನಾಕ್ಕಿಂತ ಕೊರೋನಾ ಬಂದು ಒಂದು ಚಲೋ ಏನಾಯ್ತು ಗೊತ್ತೇನ್ರಿ, ಇದು ಬಸ್ ಮೆಟ್ರೋ ಮತ್ತು ಇದು ಬಿ ಎಂ ಟಿ ಸಿ ಒಳಗೆ ಮಂದಿ ಸ್ವಲ್ಪ ದೂರ ದೂರ ನಿಲ್ಲಕ್ಕೆ ಚಾಲು ಮಾಡಿದ್ರಿ. ಮೊದ್ಲು ಏನ್ರಿ ತೊತ್ತು ಹೆವಿ, ಈಗ ಕೊರೋನಾಕ್ಕಿಂತ ಮೊದಲು ಅಡ್ಡಾಡ್ತಿದ್ದಲ್ಲ ರೀ ನಾ ಬಸ್ನಾಗದು, ಬಸ್ನೇ ಅಡ್ಡಾಡಲಿ ಹತ್ರ ನೋಡಿರಿ, ಬ್ಯಾಚುಲರ್ಸಿಗೆ ಸೀಟೇ ಸಿಗಂಗಿಲ್ಲ. ವಾಟ್ ಎಕ್ಸಾಕ್ಟ್ಲಿ ರೀ, ಒಟ್ಟ ಸಿಗೋದಿಲ್ಲ, ಅಮೃತ ಹೋದಿಲ್ಲ ರೀ, ಒಟ್ಟ ಸಿಗೋದಿಲ್ಲ, ಕಂಪಲ್ಸರಿ ನಿಮಗೆ ಸಿಗೋದು ಕಠಿಣ ಅದ್ರೆ ಎರಡು ಸೀಟ್ ಬೇಕು ನಿಮಗೆ, ಅಫೆಂಡ್ ಆಗಬೇಡ್ರಿ, ನಡೀತಲ್ಲ ರೀ. ಸೊ ಒಟ್ಟ ಸೀಟ್ ಸಿಗಲ್ಲ ರೀ ಬ್ಯಾಚುಲರ್ಸ್ಗೆ. ಏನು ಗೊತ್ತೇನ್ರಿ, ಈ ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ ಗೌರ್ಮೆಂಟ್ ಜಾಬ್ ಸಿಗೋದು, ನಮಗೆ ಬ್ಯಾಚುಲರ್ಸಿಗೆ ಬಸ್ನಾಗ ಸೀಟ್ ಸಿಗೋದು ಎರಡು ಒಂದ. ಅಟ್ಲೀಸ್ಟ್ ಅವ್ರು ಸ್ವಲ್ಪ ಗುದ್ದಾಡಿ ಮಾಡಿ ಜನರಲ್ ಮೆರಿಟ್ದವ್ರು ಗೌರ್ಮೆಂಟ್ ಜಾಬ್ ಹಿಡಿಬೋದು, ಹಿಡಿದ್ರೆ ಯಾರು ಕಸೋಂಗಿಲ್ಲ, ನಾ ಹಿಡಿದ ಸೀಟ್ ಕಸ್ಕೊಂಡೇ ಬಿಡ್ತಾರೆ ರೀ, ಯಾರು ಬಂದೇ ಬಿಡ್ತಾರೆ. ನಾವು ಖುಷಿ ಖುಷಿಲೇ ಸೀಟ್ ಬಿಟ್ಕೊಡ್ತೀವಿ ರೀ, ನಾವು ಬ್ಯಾಚುಲರ್ಸ್ ಭಾಳ ಚಲೋ ಇದೀವಿ ರೀ. ನೋಡ್ರಿ, ನಮ್ಮ ಸೀಟ್ ಒಟ್ಟು ನಾವು ಎಲ್ಲಿ ಬೇಕಾದ್ರೂ ಬಂದು ಕೇಳ್ರಿ, ಬಸ್ ನೀವು ಟ್ರೈನ್ ಫ್ಲೈಟ್ನೇ ಬಂದು ಕೇಳ್ರಿ, ನಾವು ಸತ್ತ ಮೇಲೆ ಬಂದು ಕೇಳ್ರಿ, ಅಲ್ಲೂ ಸೀಟ್ ಬಿಟ್ಕೊಡ್ತೀವಿ ನಾವು, ಬಿಟ್ಕೊಡ್ತೀವಿ ರೀ. ಅಷ್ಟು ನಮಗೆ ನಾವು ಭಾಳ ರೆಸ್ಪಾನ್ಸಿಬಲ್ ಸಿಟಿಸನ್ ಇದೇವ್ರಿ ರೀ, ಬ್ಯಾಚುಲರ್ಸ್ ಸೊಸೈಟಿ ರಿಸ್ಪೆಕ್ಟ್ ಕೊಡೋಂಗಿಲ್ಲ ನಮ್ಗೆ. ಈಗ ನೋಡ್ರಿ, ಮನೆ ಕೇಳಿಕೋದ್ರೆ ಬೆಂಗಳೂರು ಯಾರು ಮನೆ ಕೊಡೋಂಗಿಲ್ಲ, ಬ್ಯಾಚುಲರ್ಸ್ ಬ್ಯಾಡ್ಬಿಡೋಣ. ಬಟ್ ನಾವು ಮಾತ್ರ ಸೀಟ್ ಎಲ್ಲರೂ ಕೊಡ್ತೀವಿ ರೀ. ನಮಗೆ ಪೊಲಿಟಿಷಿಯನ್ಸ್ಗೆ ಇರುವ ಒಂದು ಡಿಫ್ರೆನ್ಸ್ ಹೆಂಗೆ ಗೊತ್ತೇನ್ರಿ, ಒಂದಿಷ್ಟು ಭಾಳಷ್ಟು ಪೊಲಿಟಿಷಿಯನ್ಸ್ ತಾವು ಸಾಯೋ ತನಕನೂ ಸೀಟ್ ಬಿಟ್ಕೊಡೋದಿಲ್ಲ, ನಾವು ಸಾಯ್ಲಿಗತ್ತೀವಿ ಅಂದ್ರೂ ನಮ್ಮ ಸೀಟ್ ಬಿಟ್ಕೊಡ್ತೇವೆ. ಸೊ ಏನಾಗಿತ್ತು ರೀ, ಬಿಫೋರ್ ಕೊರೋನಾ ನಾನು ಬಸ್ನಾಗ ಅಡ್ಡಾಡ್ತೀವಿ, ಬಿ ಎಮ್ ಟಿ ಸಿದ ಅಡ್ಡಾಡ್ತಿದ್ದಲ್ಲ ರೀ, ಅಡ್ಡಾಡ್ಬೇಕಾರೆ ಆಗಿತ್ತು, ಆಬ್ವಿಯಸ್ಲಿ ಸೀಟ್ ಸಿಕ್ಕಿರಲಿಲ್ಲ. ಆ ಡೋರ್ ಇರ್ತದಲ್ಲ ರೀ, ಡೋರ್ ಅಂತಿಕ್ ನಿಂತಿದ್ದೆ ನಾ, ಹಿಂಗೆ ನಿಂತಿದ್ದೆ, ನಿಂತು ನನ್ನ ಹಿಂದೆ ಒಬ್ಬವ ನನಗೆ ಒಂದು 3 ವರ್ಷ ದೊಡ್ಡ, ಅವ್ನು ನಿಂತಾನೆ ರೀ, ಅವ್ನು ನಿಂತಾನೆ ರೀ, ಅವ್ನ ಕೈ ನಂಗೆ ಇಲ್ಲಿ ಟಚ್ ಆತ್ರಿ. ಈಗ ಎಲ್ಲರೂ ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ಬೇಡ್ರಿ, ಲಾಸ್ಟ್ ಟೈಮ್ ಹೋದ ಅಲ್ಲೇ ನೋಡ್ಕೊಂಡು ಕೂತ್ಬಿಟ್ರೆ. ಮೈ 4 ಐಸ್ ಆರ್ ರೈಟ್ ಅಪ್ ಹಿಯರ್, ಓಕೆ ಇಲ್ಲಿ. ಸೊ ಒಂದು ಇಲ್ಲಿ ಕೈ ಟಚ್ ಆತಲ್ಲ ರೀ, ನಿಮಗೆ ಗುಡ್ ಟಚ್ ಬ್ಯಾಡ್ ಟಚ್ ಗೊತ್ತದಲ್ಲ ರೀ, ಬ್ಯಾಡ್ ಪ್ಲೇಸ್ ಗುಡ್ ಟಚ್. ಬಟ್ ನಾನು ನೋಡಿದ್ರೆ ಹಿಂದೊಳ್ಳೆ ಹಿಂಗೆ ನೋಡಿದೆ, ಅವ ಸಾರಿ ಅಂದ್ರಿ, ನಾನು ಕ್ಯಾಜುವಲ್ ಆಗಿ ಇಟ್ಸ್ ಓಕೆ ಅಂದೆ. ಅವ ಇಟ್ಸ್ ಓಕೆನಾ, ನಿಮ್ಮ ವಾಟ್ಸಪ್ ನಂಬರ್ ಕೊಡ್ರಿ, ವಿಡಿಯೋ ಕಾಲ್ ಮಾಡ್ತೀನಂತ. ಏ ಮಾರ ಎಲ್ಲಿದೆ ಅಂತ ಓಡ್ ಹೋಗ್ಬಿಟ್ರಿ, ಓ ಮೆಟ್ರೋ ಹತ್ತಿದ್ರಿ, ಮೆಟ್ರೋ ಹತ್ತೀನಿ, ಮೆಟ್ರೋ ಹತ್ತಿ ಒಳಗೆ ಹೋಗಿ ನಿಂತೀನಿ. ಮೆಟ್ರೋದಾಗಂತೂ ಬಿಫೋರ್ ಕೊರೋನಾ ಡೈಲಿ ಹಗ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ. ನಾ ಹಿಂಗೆ ನಿಂತೀನಿ, ನನ್ನ ಹಿಂದೆ ಒಬ್ಬ ಅಂಕಲ್ ನಿಂತಾನೆ ರೀ, ಬ್ಯಾಡ್ ಪ್ಲೇಸ್ ಬ್ಯಾಡ್ ಟಚ್, ಇಮ್ಯಾಜಿನ್ ಮಾಡ್ಕೊರಿ ನೀವು. ನಾ ಪಟ್ನ ಹಿಂದೊಳಿದ್ರೆ ಏ ಹೇ ಏ ಅಂಕಲ್ ಏ ಮಾಡ್ತೀರಿ ಏ ಅಂತ, ಏ ನಥಿಂಗ್ ಇಟ್ಸ್ ಫೈನ್ ಅಂತ, ಏ ಫೈನ್ ರೀ, ನಂಗೊಂದು ಮಾತು ಕೇಳಿರಲ್ಲ ಇಲ್ಲಿ ಕನ್ಸೆಂಟ್ ಅನ್ನೋದು ಏನಿಲ್ಲ ರೀ, ಭಾಳ ಅನಾಹುತ ಇರ್ತಾರೆ ರೀ. ಕಡೆಗೆ ಬಂದುಬಿಟ್ಟೆ ನಾನು ಈ ಕಡೆ ಓಡೆ,
ಈಗ ನೋಡ್ರಿ ನಾನು ಇನ್ನೊಂದು ಹೇಳಿದ್ರಿ ಮೊದಲ ನನಗೇನಂತರ ಏನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಿಕ್ ಹೋಗ್ಬಿಟ್ರಿ. ಯಾಕಂದ್ರೆ ನನ್ನ ಗರ್ಲ್ ಫ್ರೆಂಡ್ ಮಾಡಿದ್ದು ಅದ ತಪ್ಪ. ಜೋಕ್ಸ್ ಅಪ್ ಡೀಪ್ ಅದ ರೀ ಅಂದ್ರೆ ಆಕಿ ನೀವೆಲ್ಲರೂ ಹೋಗ್ಬಿಟ್ರಿ ಅಂದ್ರೆ ಆಕೆ ಅಂತಕೊಂಡಿಲ್ಲ ನನ್ನ ಕಡೆ ಅವನದು ಗರ್ಲ್ ಫ್ರೆಂಡ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದ್ರೆ ಏನಾಗಿದೆ ಗೊತ್ತೇನ್ರಿ ಹಂಗಲ್ರಿ ಅಂದ್ರೆ ಆಕಿ ನನ್ನ ಕಡೆ ರಾಯಲ್ ಎನ್ಫೀಲ್ಡ್ ಬೈಕ್ ಅದ ಹಿಂಗೆಲ್ಲ ಅನ್ಕೊಂಡಿಲ್ಲ ಬಟ್ ನನ್ನ ಕಡೆ ರಾಯಲ್ ಅಂತ ಇದ್ದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಮತ್ತೇನೂ ಇಲ್ಲ ಇನ್ನೊಬ್ಬ ಕೇಳ್ತಿಲ್ಲ ಗರ್ಲ್ ಫ್ರೆಂಡ್ ಆಕೆ ಹಂಗೆ ತಪ್ಪಿಕೊಂಡಿಲ್ಲ ಈ ಎಲ್ಲರೂ ಗರ್ಲ್ ಫ್ರೆಂಡ್ ಏನು ಕೇಳ್ತೀರಿ ಜನರಲ್ಲಿ ನಂಗೆ ಶಾಪಿಂಗ್ ಯಾವಾಗ ಕರ್ಕೊಂಡು ಹೋಗ್ತಿ ಮಾಲ್ ಯಾವಾಗ ಕರ್ಕೊಂಡು ಹೋಗ್ತಿ ಟ್ರಿಪ್ಗೆ ಯಾವಾಗ ಹಿಂಗೆಲ್ಲ ಕೇಳ್ತಿಲ್ರಿ ಆಕೆ ನನ್ನ ಗರ್ಲ್ ಫ್ರೆಂಡ್ ಏನು ಕೇಳ್ತಿದ್ವಿ ಗೊತ್ತೇನ್ರಿ ಬರೇ ಹೇ ನೀ ದಪ್ಪ ಯಾವಾಗ ಆಗ್ತಿ ಯಾಕಂದ್ರೆ ಆಕೆಗೆ ಒಂದಿಷ್ಟು ಮಿಸ್ಕನ್ಸೆಪ್ಷನ್ ಇದ್ದು ರೀ ಮತ್ತೆ ತಪ್ಪು ತಿಳ್ಕೊಳ್ಳಿತ್ರಿ ಹಂಗಲ್ಲ ಅಂದ್ರೆ ಬೈಕ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ ಆ ಥರ ಹಿಂಗೆಲ್ಲ ತಿಳ್ಕೊಂಡಿದ್ದೀವಿ ನೀವೇನೇನು ತಿಳ್ಕೊಳ್ಳಿಕೋಬಿಡ್ರಿ ಬ್ಯಾಚುಲರ್ ಶೋ ಬಂದ್ರೆ ಏನದಲ್ರಿ ಭಾಳ ಕೆಟ್ಟ ನಾವ್ರಿ ಪಾಪ ಯಾಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿರ್ತಾರ ಅವ್ರು ಬಟ್ ಏನಾಗುತ್ತೇನ್ರಿ ನಾನು ನಿಮ್ಗೆ ಅನಿಸ್ಲಿತ್ತಿರ್ಬೋದು ಇವ್ ಅಣ್ಣ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಯಾನ ಅಂತಾನೆ ಇವಂಗೆ ಹೆಂಗೆ ಎರಡು ಗರ್ಲ್ ಫ್ರೆಂಡ್ ಇಲ್ಲಿಂದ ಬಂದರು ಅಂತ ಕರೆಕ್ಟ್ ಸುಳ್ಳು ಹೇಳಿದೆ ನಾ ಒಪ್ಕೊಂಡ್ಬಿಡ್ತೀನಿ ನಾವು ಸುಳ್ಳು ಹೇಳಿದೆ ಬಟ್ ಎಷ್ಟು ಖುಷಿ ಆದ್ರೂ ನೋಡಿ ಮೇಡಮ್ ನಾ ಇಲ್ಲ ಅಂದ್ಬಿಟ್ಟು ಏನ್ರಿ ಬಟ್ ನಾ ಸುಳ್ಳು ಹೇಳಿದೆ ಆದ್ರೆ ನಾ ಅನ್ಲೈಕ್ ಅದರ್ಸ್ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಸುಮ್ಮನೆ ಕೊಡುದಿಲ್ರಿ ವಾಟ್ ಐ ಡೂ ಈಸ್ ಐ ಕ್ರಿಯೇಟ್ ಒನ್ ಆ್ಯಂಡ್ ಮೇಕ್ ಫನ್ ಆಫ್ ಹರ್ ಫಾರ್ ನಾಟ್ ಫೈಂಡಿಂಗ್ ದಿಸ್ ಅಮೇಝಿಂಗ್ ಪರ್ಸನ್ ಬಿಡುದಿಲ್ಲ ರೀ ಹಂಗನ್ ಇದು ಗರ್ಲ್ ಫ್ರೆಂಡ್ ಅಂದ್ಮೇಲೆ ನೆನಪಾತು ನೋಡ್ರಿ ನಂಗೆ ವಾಟ್ಸಪ್ ಸ್ಟೋರೀಸ್ ಇಡಿದ್ರು ಇಲ್ಲೆಲ್ಲ ವಾಟ್ಸಪ್ ಸ್ಟೇಟಸ್ ಇಡ್ತೀರಲ್ರಿ ನೀ ಇಡ್ತೀಯಪ್ಪಿ ವಾಟ್ಸಪ್ ಸ್ಟೇಟಸ್ ನೀವು ಎಲ್ಲ ಚಲೋ ಇಡ್ತಿರ್ಬೋದು ರೀ ಏನು ಇಡ್ತಾರೆ ರೀ ತೋತೋ ತೋತೋ ತೋ 15-20 ಫೋಟೋ ಹಾಕ್ಬಿಡ್ದವನ್ನ ಹಾಕ್ಬಿಡ್ದು ಕೆಳಗೇನ್ರ ಬರಿಬೇಕಲ್ರಿ ಯಾರ ಜೊತೆ ನಿಂತಾರ ಯಾವ ಗುಡ್ಡ ಹತ್ಯಾರ ಯಾವ ಪ್ಲೇಸ್ ಅದು ಏನ್ರಿ ಬೇಕಲ್ರಿ ಇನ್ಫಾರ್ಮೇಶನ್ ಬೇಕಲ್ರಿ ಏನ್ರಿ ಸ್ವಲ್ಪ ನೋಡ್ಲೇತೀವಿ ನಾವು ಅಂದ್ರೆ ಬೇಕಲ್ಲ ಏನ್ರಿ ಏ ಹಾಯ್ಲ ಹಾಕ್ಬಿಡ್ದು ಒಂದು ಸಣ್ಣ ಹುಡುಗನ ಫೋಟೋ ಹಾಕ್ಬಿಡ್ದು ಕ್ಯಾಪ್ಷನ್ ದಾಗ ಚಿನ್ನು ಎರಡು ಕನ್ನ ಒಂದೊಂದು ಹಾರ್ಟ್ ಇರೋ ಸ್ಮೈಲಿ ಯಾರ್ದು ಚಿನ್ನು ನಿಂದು ನಿಮ್ಮ ಅಣ್ಣಂದು ನಿಮ್ಮ ಅಕ್ಕಂದು ಓನರ್ ಅಂಟಿದ್ ಯಾರ್ದು ಚಿನ್ನು ಬೇಕಲ್ಲ ಆ ಹುಡುಗುಡಿಗೆ ಗೊತ್ತಿರೋದಿಲ್ರಿ ನಮ್ಗೆ ನಮಗೆ ರಾತ್ರಿ ನಿದ್ದೆ ಹತ್ತದಲ್ರಿ ಈ ಚಿನ್ನು ಯಾರ್ದು ಹೊಟ್ಟೆ ಬಿಡ್ದಲ್ರಿ ಅಲ್ಲ ಈ 15-20 ಫೋಟೋ ಹಾಕ್ಬಿಡಿದ್ರಿ ಅವ್ರು ಸ್ಟೇಟಸ್ ಲೈನ್ ಇರ್ತಾವ ಲೈನ್ ಹೋಗಿ ಚಿಕ್ಕಾಗಿರ್ತಾವ ಯಾವ ಮಗ ನೋಡ್ತಿದ್ದಾನ್ರಿ ಇವರು ನಾ ನೋಡ್ತೀನಿ ಎಕ್ಸಾಕ್ಟ್ಲಿ ಮೇಡಮ್ ನಾ ನೋಡ್ತೀನಿ ರೀ ಕಂಪಲ್ಸರಿ ಬಿಡುದಿಲ್ರಿ ಹಾಕಿರ್ತಾರಲ್ರಿ ಪಾಪ ನಂಗೆ ಒಬ್ಬಕ್ಕಿ ಮೇಡಮ್ ಏನ್ರಿ ಹೇಳೋದದ್ರಿ ನಾ ನೋಡ್ತೀನಿ ರೀ ನಂಗೆ ಒಬ್ಬಕ್ಕಿ ಫ್ರೆಂಡ್ ಇದ್ದಾಳ ಏದ್ಲ ಖರೇ ಖರೇ ರೀ ಬರೇ ಸುಳ್ಳು ಹೇಳ್ತೀನಿ ಅನ್ಕೊಂಬಿಟ್ರೆ ಒಟ್ಟ ಯಾರ್ರೀ ಅವ್ರ ಖರೇ ಖರೇ ಯಾಕೆ ಏನು ಮಾಡ್ತೀನಿ ಗೊತ್ತೇನ್ರಿ ವಾಟ್ಸಪ್ನಾಗ ಯಾರ್ದ ಫೋಟೋ ಹಾಕ್ಲಿ ಏನೇ ಹಾಕ್ಲಿ ಬರೆಯೋದು ಕ್ಯಾಪ್ಷನ್ ಮಾತ್ರ ಫಿಕ್ಸ್ ಹಾಕಿದ್ ಅವ್ರ ತಮ್ಮನ ಫೋಟೋ ಹಾಕ್ತಿದ್ಲ ಕ್ಯಾಪ್ಷನ್ದಾಗ ಮೈ ಬೇಬಿ ಎರಡು ಕಣ ಒಂದೊಂದು ಹಾರ್ಟ್ ಇರೋ ಸ್ಮೈಲಿ ಆ ಬೇಬಿ ನನ್ನ ಡಬಲ್ ಅದ್ರಿ ಅವನ ತಮ್ಮ ಅವ್ರ ಅಕ್ಕನ ಫೋಟೋ ಹಾಕ್ತಿದ್ದಿಲ್ರಿ ಹಾಕಿ ಮೈ ಬೇಬಿ ಅವ್ರ ಅಕ್ಕ ಮೂರು ಬೇಬಿ ಅವ್ರಿ ಅವನು ಹಾಕ್ತಿದ್ಲ ಅವು ಮೈ ಬೇಬಿ ಬ್ಯಾಕ್ ಮೈ ಬೇಬಿ ನಾಯಿ ಮೈ ಬೇಬಿ ಆಕಿ ನಂಬರ್ ಮದರ್ ತೇರೆ ಸಾನ್ಸೇವ್ ಮಾಡಿಬಿಟ್ಟಿದ್ದೆ ನಾ ಈಕಿ ನಮ್ಮ ಮದರ್ ತೇರೆ ಸೇವ್ ಮಾಡೋ ಗೊತ್ತೇನ್ರಿ ಒಮ್ಮೆ ನಂದಿ ಹಿಲ್ಸ್ಗೆ ಹೋಗಿ ಹೇಳ್ರಿ ನಂದಿ ಹಿಲ್ಸ್ಗೆ ಹೋಗಿ ಅಲ್ಲಿ ಮಂಗ್ಯನ್ ಫೋಟೋ ಹೊಡ್ದಾಳ ಅದನ್ನ ಸ್ಟೇಟಸ್ನೇ ಹಾಕಿ ಹಾ 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 ಓ ಮೈ ಬೇಬಿ ಯಾಕಂದ್ರೆ ಮಂಗೆ ಎಕ್ಸ್ಟ್ರಾ ಕ್ಯೂಟ್ನೆಸ್ ಇರುತ್ತಲ್ರಿ ಮಂಗ್ಯಾಕ ಸಮೀಪ ಹೋದ್ರೆ ಗೊತ್ತಾಗತ್ತೆ ಎಷ್ಟು ಕ್ಯೂಟ್ ಇರುತ್ತದಂತ ನಂಗೆ ಗೊತ್ತಾತ್ರಿ ಏನೋ ಪ್ರಾಬ್ಲಮ್ ಇತ್ತು ಅಂತ ಮೊದಲೇ ಗೊತ್ತಿದ್ದಂಗೆ ಇಟ್ಸ್ ಹೈ ಟೈಮ್ ಐ ಶುಡ್ ರಿಪ್ಲೈ ಹರ್ ನಾ ರಿಪ್ಲೈ ಮಾಡಿದ್ರಿ ಕಂಗ್ರ್ಯಾಚುಲೇಷನ್ಸ್ ಹೋಪ್ ಯು ಆ್ಯಂಡ್ ಯುವರ್ ಬೇಬಿ ಆರ್ ಡೂಯಿಂಗ್ ಫೈನ್ ಆಕಿ ರಿಪ್ಲೈ ಮಾಡಲಿಲ್ಲರಿ ಯಾಕೆ ಗೊತ್ತಿಲ್ಲ ಬ್ಲಾಕ್ ಮಾಡಿಬಿಟ್ಲಿಲ್ರಿ ನೌ ಐ ಆಮ್ ಮಿಸ್ಸಿಂಗ್ ಹರ್ ಬೇಬೀಸ್ ಹಂಗೆ ಚಂದಿತ್ತಿರಿ ಅದು ಈ ಇವರೆಲ್ಲಕ್ಕೆ ಭಾರಿ ಗೊತ್ತೇನ್ರಿ ವಾಟ್ಸಪ್ ಸ್ಟೇಟಸ್ ಹಾಕೋದ್ರಾಗ ಈ ಬರ್ತ್ಡೇ ಸ್ಟೇಟಸ್ ಹಾಕ್ತಾರಲ್ಲ ಅವರು ಬಾ 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 ಒಟ್ಟ ಹ್ಯಾಪಿ ಬರ್ತ್ಡೇ ಹಾಕಬೇಕು ಅವರಿಗೆ ನಮ್ಮ ಫ್ರೆಂಡ್ ಒಬ್ಬ ಹಾಕೇಳ್ರಿ ಮೊನ್ನೆ ಆಕೆ ಏನು ಮಾಡ ಒಂದು ಅಂಟಿ ಫೋಟೋ ಹಾಕೇಳ ಹಾಕಿ ಹ್ಯಾಪಿ ಬರ್ತ್ಡೇ ಥರ್ಡ್ ಚಿಕ್ಕಮ್ಮ ಅಂತ ಅವಾಗ ತಂಗಿ ನೀನು ಸೆಕೆಂಡ್ ಚಿಕ್ಕಮ್ಮಂದು ಹಾಕಿ ಥರ್ಡ್ ಅಂದ್ರೆ ಯಾರು ನಿನಗೆ ಕೇಳ್ತಾರೆ ಯಾರು FIR ಆಗ್ತಾರೆ ನಿನ್ನ ಮೇಲೆ ಸಂಬಂಧ ಹೇಳ್ರಿ ಇನ್ನೊಬ್ಬ ದೋಸ್ತಿದ್ದಾನೆ ರೀ ಅವೇನು ಮಾಡೋ ಗೊತ್ತೇನ್ರಿ ಸ್ಟೀವ್ ಜಾಬ್ಸ್ ಫೋಟೋ ಹಾಕಿ ಹ್ಯಾಪಿ ಬರ್ತ್ಡೇ ಬಿಲ್ ಗೇಟ್ಸ್ ಅಂತ ನಾ ಕಾಲ್ ಮಾಡಿದ್ರಿ ಅವ್ನು ಏ ಭಾರಿ ಇಲ್ರಿ ಮತ್ತೆ ಕಾಲ್ ಮಾಡಿದೆ ನಾ ಅಲ್ಲಿ ಅವ್ನು ಯಾಕೆ ಸ್ಟೇಟಸ್ ಇದು ಹಾಕ್ಲಿತಿ ಮಣಿಕರಿ ಮಣಿಕರ್ದೊಂದು ಅರ್ಧ ಕಪ್ ಚಾ ಕೊಡ್ರಿ ಇಬ್ರು ಕುಡಿಸಿ ಕೀಡ್ರಿ ಅವ್ನು ಸಿಕ್ ಸಿಟ್ಟು ಬಂದ್ರು ಏ ಅಸಹ್ಯ ಯಾಕೆ ಮಾಡ್ತಿಲ್ಲ ಮತ್ತು ಗೂಗಲ್ ಅವ ಕನ್ನಡ್ದಾನಂತ ಆ ತಗೋದೋಸ್ ನೀ ಗೂಗಲ್ ಮಾಡಂತ ಫೋನ್ ಇಟ್ಬಿಟ್ಟೆ ಅಂದ್ರಿ ಇವ್ರು ಬರ್ತ್ಡೇ ಸ್ಟೇಟಸ್ ಹಾಕೋರು ಹೆಂಗೆ ಗೊತ್ತೇನ್ರಿ ಅವ್ರಿಗೆ ಒಂಥರ ಡ್ರಗ್ಸ್ ಇದ್ದಂಗೆ
ಬೆಳಿಗ್ಗೆ ಎದ್ದ ಕೂಡಲೇ ಹಾಕ್ಲಿಲ್ಲ ಅಂದ್ರೆ ಕೈ ತರ 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 ನಡಲಿ ಚಲ ಆಗ್ತದೆ. ನೀವು ತಗೊಂಡು ನೋಡ್ರಿ, ಯಾರೇ ಒಂದು ನಾಲ್ಕು ಮಂದಿ ಹಾಕಿರ್ತಾರ ಬರ್ತಡೇ ಇದ್ದ ಬಿಡುದಲ್ರಿ ಅವ್ರು, ಯಾರು ಸಿಗ್ಲಿಲ್ಲ ಅಂತ ಕೂರ್ರಿ ಅವತ್ತೇ ಮಾಡ್ಬಿಡುದು ಗೊತ್ತೇನ್ರಿ, ಅವ್ರು ಓಣೆಯಾಗಿ ನಾಯಿ ಫೋಟೋ ಹಾಕೋದು. ನೋ ಒನ್ ಸೆಲೆಬ್ರೇಟ್ ಸಿಯೋರ್ ಬರ್ತಡೇ, ನಾವು ಅನ್ಮಾಡ್ ಸ್ವೇಬ್ ಸೇವ್ ಅಂತ ಸಿಯೋರ್ ಬರ್ತಡೆ. ಇನ್ನೊಬ್ಬ ನಮ್ಮ ದೋಸ್ತ ಇದ್ದಾನ್ರಿ, ಈಗ ನಿಮ್ಗೆ ಅನಿಸ್ಲಿತ್ತಿರ್ಬೋದು ಏನು ಇವ್ನು ದೋಸ್ತರೆಲ್ಲ ಈ ಇಂಥವ್ರು ಇದಾರೆ ಅಂತೇಳಿ. ವ್ಯಾಲಿಡ್ ಡೌಟ್. ಯಾಕೆ ಗೊತ್ತೇನ್ರಿ, ನಮ್ಮ ಶಾಲೆ ಅಂತದಿತ್ತು. ನಮ್ಮ ಶಾಲೆ ಹೆಸರು ಕೇಂಬ್ರಿಜ್ ಕನ್ನಡ ಮೀಡಿಯಂ ಸ್ಕೂಲ್ ಅಂತೇಳಿ. ಕೇಂಬ್ರಿಜ್ ವಿತ್ ಕೆ. ಮತ್ತು ಔಟ್ಪುಟ್ ಎಂತ ಬರು ಇಂಥವಲ್ರಿ. ನಮ್ಮ ದೋಸ್ತ ಬಂದಿದ್ದಾನಲ್ರಿ, ಅವೇನು ಮಾಡ್ತಾ ಗೊತ್ತೇನ್ರಿ, ಅವ್ನು ಮದುವೆ ಆಗಿ ಒಂದು ಎರಡು ವರ್ಷ ಆತ್ರಿ ಅವ್ನು. ಅವ ಎರಡು ತಿಂಗಳಿಗೆ ಒಂದು ಮೂರು ತಿಂಗಳಿಗೊಮ್ಮೆ ಅವ್ನು ಹೆಂಡತಿ ಫೋಟೋ ಹಾಕ್ತಾನ್ರಿ ವಾಟ್ಸಪ್ ಸ್ಟೇಟಸ್ನಾಗ. ಹಾಕಿ ಕೆಳಗೆ ಕ್ಯಾಪ್ಷನ್ದಾಗ ಮಿಸ್ ಯು ಅಪ್ಪಿ, ಒಂದ ಕನ್ನ ನೀರು ಬರು ಸ್ಮೈಲಿ. ಓಕೆ, ಅವನ ಅಪ್ಪಿ ಅವ ಮಿಸ್ ಮಾಡ್ಕೊಳ್ತಾನೆ ಅಂತ ಅವ್ರ ಮನೆಗೆ ಹೋಗ್ಯಾಳ, ಅಂಡರ್ಸ್ಟ್ಯಾಂಡೇಬಲ್. ಓಕೆ ಫೈನ್, ಬಟ್ ನನಗೆ ಪ್ರಾಬ್ಲಮ್ ಇರೋದೆಲ್ಲ ಗೊತ್ತೇನ್ರಿ, ನೀವು ಅಂತೀರಿ ತಪ್ಪದ, ಅವ ಸ್ಟೇಟಸ್ ರಾತ್ರಿ 11 ಗಂಟೆಗೆ ಹಾಕ್ತಾನ್ರಿ, ಅದೇ ತಪ್ಪಲ್ಲ. ನೀ ಅಪ್ಪಿನ ಎದಕ್ಕೆ ಮಿಸ್ ಮಾಡ್ಕೊಳ್ತಿ ಅಂತ ಎಲ್ಲರಿಗೂ ಗೊತ್ತಲ್ಲ. ಈಗ ನಿನ್ನ ಇಂಟೆನ್ಷನ್ ಗೊತ್ತಾಯ್ತು, ಅಲ್ಲೋ ಅಪ್ಪಿ ನೀನು ಯಾವ ಟೈಮಿಗೆ ಪ್ರಿಫರ್ ಮಾಡ್ತೀರಂತೂ ಗೊತ್ತಾಯ್ತು. ಅಲ್ಲೋ ರಾಜ, ಅಪ್ಪಿನ ಮಿಸ್ ಮಾಡ್ಕೊಂಡು ಅಪ್ಪಿಗೆ ಹೇಳು, ನಮಗೆಲ್ಲ ಕೇಳ್ತಿಪ್ಪ. ಏ ನಾವು ಕಳಿಸಿ ಊರಿಗೆ ಅಕ್ಕಿಗೆ ತವ್ರ ಮನೆಗೆ ಹೋಗುತ್ತೆ. ಇನ್ನು ಅವ್ನ ಸ್ಟೇಟಸ್ ಸ್ಕ್ರೀನ್ಶಾಟ್ ತೊಗೊಂಡು ಅವ್ನ ನಮ್ಮ ಸ್ಟೇಟಸ್ನ ಹಾಕಿದ್ರಿ, ಅಪ್ಪಿ ಪ್ಲೀಸ್ ಕಮ್ ಬ್ಯಾಕ್ ಸೂನ್, ಹೀ ಈಸ್ ವೇಟಿಂಗ್, ಇಟ್ಸ್ 11 PM. ಹೇ ಹೇ ಹೇ, ಬಂದ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಿಂಗೆ ನಾನು ವಿಡಿಯೋಸ್ ಫ್ರೀಕ್ವೆಂಟಾಗಿ ನೋಡ್ಬೇಕಾಗಿತ್ತಂದ್ರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನೇಮ್ ಸ್ವಚ್ ಬ್ಯಾಚುಲರ್ ಅಂತದ, ಹೋಗಿ ಫಾಲೋ ಮಾಡ್ರಿ. ಡಿಸ್ಕ್ರಿಪ್ಷನ್ ಲಿಂಕ್ ಅದ. ಈ ವಿಡಿಯೋ ಒಳಗೂ 70% ಆಫ್ ದ ಕಂಟೆಂಟ್ ಆಲ್ರೆಡಿ ಯೂಟ್ಯೂಬ್ ಒಳಗಿತ್ತ, ಡೀಡ್ ವರ್ಷಿಂದ ಬೇರೆ ಚಾನಲ್ದಾಗ ಡಿಲೀಟ್ ಆಗಿತ್ತಂತ ಹೊಳ್ಳಿ ಅಪ್ಲೋಡ್ ಮಾಡೀನಿ. ಅವನು ನಾನು ಇವನು ನಾನು ಕನ್ಫ್ಯೂಸ್ ಆಗಿ ಕಾಪಿ ಅಂತ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಹಾಕಿದೆ ಅಂತ ರೀಸನು ಕಮೆಂಟ್ನಾಗ ಸೆಕ್ಷನ್ದಾಗ ಬರ್ದಿನಿ, ಹೋಗಿ ಓದ್ರಿ. ಆಮೇಲೆ ಓಲ್ಡ್ ಏನು ಕಂಟೆಂಟ್ ಇತ್ತು ಎಲ್ಲ ಹಾಕಿಬಿಟ್ಟೆ, ಇನ್ನು ಬರೋದು ಫ್ರೆಶ್ ಕಂಟೆಂಟ್ ಅದ. ಆಮೇಲೆ ನನ್ನ ಫೇವ್ರೇಟ್ ಬಿಟ್ ಹಾಕ್ಬೇಕು ಅಂದ್ಕೊಂಡೆ ನೆಕ್ಸ್ಟ್. ಸೊ ಬಟ್ ಸಬ್ಸ್ಕ್ರೈಬರ್ಸ್ ಭಾಳ ಕಡಿಮೆ ಇದ್ದಾರೆ, ಸೊ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದೊಂದು ಕಮೆಂಟ್ ಮಾಡಿ ಹೋಗ್ಬಿಡ್ರಿ. ಜಲ್ದಿನೇ ಸಿಗೋಣ ಅಂತ ನೆಕ್ಸ್ಟ್ ವೀಡಿಯೋದಾಗ.